ಎಲ್ಲರಿಗೂ ನಮಸ್ಕಾರ. ನಾನು ನಾಗರಾಜ್. ತಮಗೆಲ್ಲ ಕನ್ನಡ ಅಮರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳ ವೀಕ್ಷಕರೇ, ತಮಗೆಲ್ಲ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈ ದಿನ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನ ಬಹಳ ವಿಜೃಂಭಣೆಯಿಂದ, ಸಡಗರದಿಂದ, ವೈಭವದಿಂದ ಆಚರಣೆ ಮಾಡ್ತಾ ಇದ್ದೀವಿ. ದೇಶಾದ್ಯಂತ ಇದನ್ನ ಬಹಳ ಉತ್ಸುಕತೆಯಿಂದ ಮತ್ತೆ ಆಸಕ್ತಿಯಿಂದ ಇದನ್ನ ಈ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾರೆ. ಈ ಹಬ್ಬದ ವೈಶಿಷ್ಟ್ಯ, ಈ ಹಬ್ಬದ ಒಂದು ವಿಶೇಷತೆಯನ್ನ, ಒಂದು ವೈಭವವನ್ನ ನಾವು ಕಾಣಬೇಕು ಅಂತ ಹೇಳಿದ್ರೆ ಶಾಲಾ ಕಾಲೇಜುಗಳಿಗೆ ಹೋಗಿ ನೋಡ್ಬೇಕು. ಯಾಕಂತ ಹೇಳಿದ್ರೆ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳು ಒಂದು ತಿಂಗಳಿಂದ ಈ ಸ್ವಾತಂತ್ರ್ಯ ದಿನಾಚರಣೆಯ ಹಬ್ಬವನ್ನ ಬಹಳ ಸಡಗರದಿಂದ ಆಚರಣೆ ಮಾಡಬೇಕು ಅಂತ ಹೇಳಿ ಇದರ ಅಭ್ಯಾಸದಲ್ಲಿ ತೊಡಗಿದ್ದಾರೆ. ಅನೇಕ ಮಕ್ಕಳು ದೇಶಭಕ್ತಿ ಗೀತೆಗಳನ್ನ ಹಾಡೋದ್ರ ಮೂಲಕ, ಇನ್ ಕೆಲವು ಮಕ್ಕಳು ದೇಶಭಕ್ತಿ ಗೀತೆಗೆ ನೃತ್ಯವನ್ನ ಮಾಡೋದ್ರ ಮೂಲಕ, ಇನ್ ಕೆಲವು ಮಕ್ಕಳು ಭಾಷಣಗಳನ್ನ, ನಾಟಕಗಳನ್ನ, ಏಕಪತ್ರಾಭಿನಯಗಳನ್ನ, ಮತ್ತೆ ಇನ್ ಕೆಲವು ಮಕ್ಕಳು ಪಥಸಂಚಲನದಲ್ಲಿ ಪಾಲ್ಗೊಂಡು ತಮ್ಮ ದೇಶಭಕ್ತಿಯನ್ನ ಇವತ್ತು ಅವರು ತೋರಿಸ್ತಾ ಇದ್ದಾರೆ. ಆದ್ದರಿಂದ ನಾವು ಈ ಒಂದು ವೈಭವವನ್ನ ಕಾಣಬೇಕು ಅಂದ್ರೆ ಶಾಲಾ ಕಾಲೇಜುಗಳಿಗೆ ಹೋಗ್ಬೇಕು. ಒಂದು ತಿಂಗಳಿಂದ ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಅಭ್ಯಾಸ ಮಾಡ್ತಾನೆ ಇದ್ದಾರೆ. ಕಾರಣ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಏನೆಲ್ಲ ವರ್ಷ ಪೂರ್ತಿ ನಾವು ಕಾರ್ಯಕ್ರಮವನ್ನು ನಡೆಸ್ತೀವೋ ಎಲ್ಲಾ ಕಾರ್ಯಕ್ರಮಗಳಿಗಿಂತ ಈ ಸ್ವಾತಂತ್ರ್ಯ ದಿನಾಚರಣೆ ಅಂತಕ್ಕಂಥದ್ದು ಬಹಳ ದೊಡ್ಡ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕಾರಣ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಆದ್ದರಿಂದ ಈ ಮಕ್ಕಳಿಗೆ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷತೆ ಏನು, ಇದರ ಒಂದು ಮಹತ್ವ ಏನು ಅಂತಕ್ಕಂಥದ್ದನ್ನ ನಾವು ಈ ಆಚರಣೆಯ ಮೂಲಕ ತಿಳಿಸಿಕೊಡ್ಬೇಕಾಗಿದೆ. ಏನಿವತ್ತು ನಾವು ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ವಿ, ಅದಕ್ಕೆ ಮೂಲ ಕಾರಣಕರ್ತರು ಯಾರು, ಮತ್ತೆ ದೇಶದ ಸ್ವತಂತ್ರಕ್ಕಾಗಿ ಏನೆಲ್ಲ ಹೋರಾಟ ಮಾಡಿದಾರೋ ಆ ಎಲ್ಲ ಮಹಾನ್ ಪುರುಷರ, ಮಹಿಳೆಯರ, ದೇಶಭಕ್ತರ ಒಂದು ಪರಿಚಯವನ್ನ ಇವತ್ತು ನಾವು ಮಾಡಿಕೊಡ್ಬೇಕಾಗಿದೆ. ಅವರು ತಮ್ಮ ಜೀವನವನ್ನೇ ತ್ಯಾಗ ಮಾಡೋದ್ರ ಮೂಲಕ, ಬಲಿದಾನವನ್ನು ನೀಡೋದ್ರ ಮೂಲಕ ನಮ್ಮ ದೇಶವನ್ನ ಸ್ವತಂತ್ರಗೊಳಿಸಿದ್ದಾರೆ. ತಮ್ಮ ಜೀವವನ್ನ ಅವರು ಕಳ್ಕೊಂಡು ಇವತ್ತು ನಮಗೆ ಇಲ್ಲಿ ಜೀವನ ಮಾಡಲಿಕ್ಕೆ ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ. ಇವತ್ತು ನಾವು ಶಾಂತಿಯುತವಾಗಿ ಸಂತೋಷದಿಂದ ನಾವಿನ್ ಜೀವನ ಮಾಡ್ತಾ ಇದೀವಿ ಅಂದ್ರೆ ಇವತ್ತು ಆ ಏನು ತ್ಯಾಗವನ್ನ ಮಾಡಿದ್ದಾರೆ, ತಮ್ಮ ಒಂದು ಜೀವವನ್ನೇ ತ್ಯಾಗ ಮಾಡಿದ್ದಾರೆ, ಆ ಮೂಲಕ ನಮಗೆ ಸ್ವತಂತ್ರವನ್ನು ತಂದುಕೊಟ್ಟಿದ್ದಾರೆ. ಅವರನ್ನ ಸ್ಮರಿಸತಕ್ಕಂತಹ ಒಂದು ದಿನ. ಆದ್ದರಿಂದ ಈ ಮೂಲಕ ಸ್ವಾತಂತ್ರ್ಯ ದಿನಾಚರಣೆಯ ಮೂಲಕ ಅವರನ್ನ ಇವತ್ತು ಸ್ಮರಿಸಬೇಕು ಅಂತ ಹೇಳಿ ಆ ಮಕ್ಕಳಿಗೆ ನಾವು ತಿಳಿಸಿಕೊಡ್ಬೇಕಾಗಿದೆ. ಆದ್ದರಿಂದ ನೀವೇನಾದ್ರೂ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮವನ್ನು ನೋಡಬೇಕು ಅಂದ್ರೆ ಶಾಲಾ ಕಾಲೇಜುಗಳಿಗೆ ಹೋಗ್ಬೇಕು ಅಂತಕ್ಕಂಥದ್ದು. ಮತ್ತೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಈ ಒಂದು ಹಬ್ಬ ಸ್ವಾತಂತ್ರ್ಯ ದಿನಾಚರಣೆ ಅಂತಕ್ಕಂಥದ್ದು ಯಾಕೆ ಇಷ್ಟು ಶ್ರೇಷ್ಠವಾಗಿದೆ ಅಂತ ಹೇಳಿದ್ರೆ, ಇದು ಎಲ್ಲ ಧರ್ಮವನ್ನ, ಎಲ್ಲ ಜಾತಿಯನ್ನ, ಎಲ್ಲ ಭಾಷೆಯನ್ನ ಮೀರಿರ್ತಕ್ಕಂಥದ್ದು. ನಾವೆಲ್ಲರೂ ಒಂದೇ ಅಂತಕ್ಕಂಥ ಐಕ್ಯತೆಯನ್ನ ಸಾರ್ತಕ್ಕಂಥ ಹಬ್ಬ ಅಂತ ಹೇಳಿದ್ರೆ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ. ಕಾರಣ ಭಾರತದಲ್ಲಿ ಅನೇಕ ಧರ್ಮದವರು ಇದ್ದಾರೆ, ಅನೇಕ ಜಾತಿ ಇದ್ದಾವೆ, ಅನೇಕ ಭಾಷೆಗಳಿದ್ದಾವೆ, ನಾವೆಲ್ಲರೂ ಒಂದೇ ಅಂತಕ್ಕಂಥ ಒಂದು ಮನೋಭಾವನೆಯನ್ನ ವ್ಯಕ್ತಪಡಿಸಬೇಕು ಅಂತ ಹೇಳಿದ್ರೆ, ಒಂದು ಒಗ್ಗಟ್ಟನ್ನ ತೋರಿಸಬೇಕು ಅಂತ ಹೇಳಿದ್ರೆ, ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹೇಳಿ ನಾವು ಅದನ್ನು ತೋರಿಸಬೇಕು ಅಂದ್ರೆ ಈ ಸ್ವಾತಂತ್ರ್ಯ ದಿನಾಚರಣೆ ಮೂಲಕ ನಾವು ತೋರಿಸಬಹುದು. ಕಾರಣ ಇವತ್ತು ತ್ರಿವರ್ಣ ಧ್ವಜವನ್ನ ನಾವು ಹಾರಿಸ್ತಾ ಹೋಗ್ತೀವಿ. ಆ ತ್ರಿವರ್ಣ ಧ್ವಜವನ್ನ ನಾವು ಆರೋಹಣ ಮಾಡಿದಾಗ ಅದು ಏನ್ ಸೂಚಿಸುತ್ತೆ? ಎಲ್ಲಾ ಧರ್ಮದವರು ತಮ್ಮ ಭಕ್ತಿಯನ್ನ, ಈ ಹಿಂದೂ ಧರ್ಮದವರು ತಮ್ಮ ಭಕ್ತಿಯನ್ನ ದೇವಸ್ಥಾನಗಳಲ್ಲಿ ಬೇರೆ ರೀತಿಯಲ್ಲಿ ತಮ್ಮ ಭಕ್ತಿಯನ್ನು ತೋರಿಸ್ತಾರೆ, ಕೈ ಮುಗಿಯೋದ್ರ ಮೂಲಕ. ಮಸೀದಿಗಳಲ್ಲಿ ಮುಸ್ಲಿಮರು ಬೇರೆ ರೀತಿಯಲ್ಲಿ ತಮ್ಮ ಭಕ್ತಿಯನ್ನು ತೋರಿಸ್ತಾರೆ, ಕ್ರೈಸ್ತರು ಬೇರೆ, ಜೈನರು, ಬೌದ್ಧರು, ಹೀಗೆ ತಮ್ಮ ಭಕ್ತಿಯನ್ನ ಹಿಂದೂ ಧರ್ಮದ ಆಚರಣೆಗಳನ್ನ, ಹಬ್ಬಗಳನ್ನ ಆಚರಣೆ ಮಾಡಬೇಕಾದ್ರೆ ಕೈ ಮುಗಿಯೋದ್ರ ಮೂಲಕ ಬೇರೆ ರೀತಿಯಲ್ಲಿ ಏನ್ ಮಾಡ್ತಾ ಅಂತ ತಮ್ಮ ಭಕ್ತಿಯನ್ನು ತೋರಿಸ್ತಾರೆ. ಆದ್ರೆ ಎಲ್ಲಾ ಧರ್ಮದವರು, ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ಧರ್ಮದವರು ಈ ಭಾರತ ಮಾತೆ ಅಂತಕ್ಕಂತಹ ಒಂದು ನಮ್ಮ ತಾಯಿಗೆ ಏನ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಸೆಲ್ಯೂಟ್ ಮಾಡೋದ್ರ ಮೂಲಕ, ವಂದನೆಯನ್ನ ಸಲ್ಲಿಸೋದ್ರ ಮೂಲಕ ನಾವೆಲ್ಲ ಒಂದು, ನಾವೆಲ್ಲ ಭಾರತ ಮಾತೆಯ ಮಕ್ಕಳು, ನಾವೆಲ್ಲರೂ ಸಹೋದರರು ಅಂತ ಹೇಳಿ ಭ್ರಾತೃತ್ವವನ್ನ ಸಾರ್ತಕ್ಕಂತಹ ಒಂದು ಹಬ್ಬ ಅಂತ ಹೇಳಿದ್ರೆ ಇದು ಯಾವುದು ಸ್ವಾತಂತ್ರ್ಯ ದಿನಾಚರಣೆ ಅಂತಕ್ಕಂಥದ್ದು. ಆದ್ದರಿಂದ ಇದನ್ನ ಬಹಳ ವೈಭವದಿಂದ, ಸಡಗರದಿಂದ ಆಚರಣೆ ಮಾಡ್ತಾ ಹೋಗ್ತೀವಿ. ಅಷ್ಟೇ ಅಲ್ಲ, ನಾವ್ ಏನ್ ಅನ್ಕೊಂಡಿದೀವಿ, ಬ್ರಿಟಿಷರಿಂದ ಏನು ನಾವು ಸ್ವಾತಂತ್ರ್ಯವನ್ನ ಪಡ್ಕೊಂಡ್ವೋ ಅದಷ್ಟೇ ಸ್ವತಂತ್ರ ಅಲ್ಲ, ಅಷ್ಟಕ್ಕೆ ಸ್ವತಂತ್ರ ಮುಗೀತು ಅಂತಲ್ಲ. ಆ ಒಂದು ಸ್ವಾತಂತ್ರ್ಯ ಆಗ್ತಕ್ಕಂಥದ್ದು ಕೇವಲ ಬ್ರಿಟಿಷರಿಂದ ಏನು ಪಡ್ಕೊಂಡವಲ್ಲ ಸ್ವತಂತ್ರ, ಅಲ್ಲಿಗೆ ಮುಗಿಲಿಲ್ಲ. ಅದಾದ ನಂತರ, ಸ್ವಾತಂತ್ರ್ಯದ ನಂತರ ನಾವು ದೇಶವನ್ನ ಹೇಗೆ ಕಾಪಾಡ್ಕೊಂಡು ಬರ್ತಾ ಇದೀವಿ, ದೇಶವನ್ನ ಎಲ್ಲಾ ಕ್ಷೇತ್ರಗಳಲ್ಲಿ ಹೇಗೆ ನಾವು ಅಭಿವೃದ್ಧಿಯನ್ನು ಪಡಿಸ್ತಾ ಇದೀವಿ, ದೇಶದ ಬಗ್ಗೆ ನಮ್ಗೆ ಎಷ್ಟು ಅಭಿಮಾನ ಇದೆ, ದೇಶದ ಬಗ್ಗೆ ಎಷ್ಟು ನಮ್ಗೆ ಪ್ರೀತಿ ಗೌರವ ಇದೆ, ಅದು ಸಹ ಇಲ್ಲಿ ಲೆಕ್ಕಕ್ಕೆ ಬರುತ್ತೆ. ಆದ್ದರಿಂದ ನಾವು ಏನ್ ಮಾಡ್ಬೇಕು ಅಂದ್ರೆ ದೇಶಕ್ಕೋಸ್ಕರ ನಾವು ಎಲ್ಲದಕ್ಕೂ ಸಿದ್ಧರಾಗಿರ್ಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ. ಇಲ್ಲಿ ಏನಿವತ್ತು ದೇಶ ಸ್ವತಂತ್ರ ಆಗಿ 77 ವರ್ಷಗಳಾಯಿತು, ನಾವು ಎಲ್ಲಾ ಕ್ಷೇತ್ರಗಳಲ್ಲೂ ನಾವು ಮುಂದುವರಿತಾ ಇದ್ದೀವಿ. ಅದು ಇವತ್ತು ದೇಶ ಅಂತಕ್ಕಂಥದ್ದು ವಿಜ್ಞಾನ, ತಂತ್ರಜ್ಞಾನ, ಆರ್ಥಿಕ ಸ್ಥಿತಿಯಲ್ಲಿ, ಕೈಗಾರಿಕಾ ಸ್ಥಿತಿಯಲ್ಲಿ ಎಲ್ಲದರಲ್ಲೂ ಅಭಿವೃದ್ಧಿಯನ್ನು ಸಾಧಿಸ್ತಾ ಇದೆ. ಮೊನ್ನೆ
ಚಂದ್ರಯಾನ 3 ಅಂತಕಂತ ಉಪಗ್ರಹವನ್ನು ನಾವು ಉಡಾವಣೆ ಮಾಡಿದೆ 200 300 ವರ್ಷಗಳ ಹಿಂದೆ ಅಮೆರಿಕ ರಷ್ಯಾ ಅಂತಕಂತ ಮುಂದುವರೆದ ದೇಶಗಳು ಒಂದು ಕಾಲಕ್ಕೆ 300 200 200 300 ವರ್ಷಗಳ ಹಿಂದೆ ಅವರು ಚಂದ್ರ ಲೋಕಕ್ಕೆ ಕಾಲಿಟ್ಟಿದ್ರು ಆ ಒಂದು ಸಂದರ್ಭದಲ್ಲಿ ಭಾರತ ಅಂತಕಂತದ್ದು ಇನ್ನು ಉಪಗ್ರಹ ಉಡಾವಣೆಯಲ್ಲಿ ಅಂಬೆಗಾಲಿಡ್ತಾ ಇತ್ತು ಆದರೆ ಇವತ್ತು ನಾವು ಅನೇಕ ಉಪಗ್ರಹಗಳನ್ನು ಉಡಾವಣೆ ಮಾಡುವ ಮೂಲಕ ವಿಜ್ಞಾನದಲ್ಲಿ ಮತ್ತು ತಂತ್ರಜ್ಞಾನದಲ್ಲಿ ಬಹಳ ಮುಂದುವರೆದಿದ್ದೀವಿ ಅಭಿವೃದ್ಧಿಯನ್ನ ನಾವು ಹೊಂತಾ ಇದ್ದೀವಿ ಅನ್ನೋದನ್ನ ಇಡೀ ಜಗತ್ತಿಗೆ ತೋರಿಸ್ಕೊಡ್ತೀವಿ ತೋರಿಸ್ಕೊಡ್ತಾ ಇದೀವಿ ಇಡೀ ಜಗತ್ತೇ ಇವತ್ತು ದೇಶದ ಒಂದು ಅಭಿವೃದ್ಧಿಯನ್ನ ಕಂಡು ಇವತ್ತು ಏನಾಗ್ತದೆ ಅಂದ್ರೆ ನಿಬ್ಬೆರಗಾಗಿದೆ ಆಶ್ಚರ್ಯದ ರೀತಿಯಲ್ಲಿ ನೋಡ್ತಾ ಇದೆ ಆದ್ದರಿಂದ ಇವತ್ತು ಚಂದ್ರಯಾನ 3 ಆಗಿರ್ಬೋದು ಮೊನ್ನೆ ವಂದೇ ಭಾರತ್ ಅಂತಕಂತಹ ರೈಲನ್ನ ಇವತ್ತು ಇಡೀ ದೇಶಾದ್ಯಂತ ಚಲಿಸ್ತಾ ಇದೆ ಹೀಗೆ ನಾವು ಎಲ್ಲಾ ಕ್ಷೇತ್ರಗಳಲ್ಲಿ ಮುಂದುವರಿತಾ ಇದ್ದೀವಿ ಅಷ್ಟೇ ಅಲ್ಲ ಭಾರತ ದೇಶ ಎಂತಹ ಸಮಸ್ಯೆಗಳು ಬಂದರೂ ಸಹ ನಾವು ಎದುರಿಸ್ತೀವಿ ಅಂತಕಂಥದ್ದನ್ನ ಕೊರೋನಾ ಟೈಮಲ್ಲೂ ನೋಡಿದೀವಿ ಕೊರೋನಾ ಬಂದಾಗ ಜಗತ್ತಿನಲ್ಲಿ ಅನೇಕ ದೇಶಗಳು ಆರ್ಥಿಕ ಸ್ಥಿತಿಯಲ್ಲಿ ಬಹಳ ಮುಳುಗೋಗ್ಬಿಟ್ವು ಆ ಕೊರೋನಾವನ್ನ ಎದುರಿಸತಕ್ಕಂಥ ಶಕ್ತಿಯನ್ನ ಕಳ್ಕೊಂಡ್ಬಿಟ್ವು ಒಂದು ಕಾಲಕ್ಕೆ ಆ ದೇಶಗಳು ಜಗತ್ತಿನಲ್ಲಿ ಬಹಳ ಮುಂದುವರೆದ ದೇಶಗಳು ಅಭಿವೃದ್ಧಿಯನ್ನು ಪಡೆದಿರ್ತಕ್ಕಂಥ ದೇಶಗಳು ಅಂತಹ ದೇಶಗಳ ಏನಾದ್ರೂ ಮುಳುಗೋದ್ವು ಆದ್ರೆ ಭಾರತ ದೇಶ ಅಂತಕ್ಕಂಥದ್ದು ಕೊರೋನಾವನ್ನ ಬಹಳ ಸಮರ್ಥವಾಗಿ ಎದುರಿಸ್ತು ಅಂತಹ ಬಲಿಷ್ಠ ರಾಷ್ಟ್ರ ಅಂತ ಹೇಳಿದ್ರೆ ಅದು ಭಾರತ ಮಾತ್ರ ಕೇವಲ ನಮ್ಮ ರಾಷ್ಟ್ರದಲ್ಲಿ ಕೊರೋನಾ ಮಾತ್ರ ನಾವು ಎದುರಿಸ್ತಿಲ್ಲ ಬೇರೆ ರಾಷ್ಟ್ರದವರಿಗೂ ಸಹ ನಾವು ಸಹಾಯ ಮಾಡಿದೀವಿ ಅಷ್ಟು ನಮ್ಮಲ್ಲಿ ಭಾರತೀಯತೆನೇ ಇದೆ ಮತ್ತು ಮಾನವೀಯತೆಯೇನಿದೆ ಎಲ್ಲಾ ಸಂದರ್ಭಗಳಲ್ಲಿ ನೆರೆ ರಾಷ್ಟ್ರಗಳಿಗೆ ಸಮಸ್ಯೆ ಆದಾಗ ನಾವೇನ್ ಮಾಡ್ತೀವಿ ಸಹಾಯ ಹಸ್ತವನ್ನ ಚಾಚ್ತೀವಿ ಆ ಮೂಲಕ ನಾವು ಭಾರತೀಯರು ಮತ್ತು ನಮ್ಮಲ್ಲಿ ಭಾರತೀಯತೆನೂ ಇದೆ ನಮ್ಮಲ್ಲಿ ಮಾನವೀಯತೆ ಇದೆ ಅಂತಹ ಒಂದು ಗುಣವನ್ನ ತೋರಿಸ್ತಕ್ಕಂಥದ್ದಂತ ಹೇಳಿ ಕೇವಲ ಭಾರತದವರು ಮಾತ್ರ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲಿ ನಾವು ಇವತ್ತು ಮುಂದುವರಿತಾ ಇದ್ದೀವಿ ಕೈಗಾರಿಕಾ ಕ್ಷೇತ್ರಗಳಲ್ಲಾಗಿರ್ಬೋದು ವ್ಯವಸಾಯ ಆಗಿರ್ಬೋದು ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಭಾರತ ಮುಂದುವರಿತಾ ಇದೆ ಆದ್ದರಿಂದ ನಾವು ಮಕ್ಕಳಿಗೆ ಏನ್ ಹೇಳಬೇಕಂದ್ರೆ ಭಾರತದ ಈ ಒಂದು ಸುಸ್ಥಿತಿಯನ್ನ ತಿಳಿಸ್ಕೊಡ್ಬೇಕಾಗಿದೆ ಆದ್ರೆ ಇವತ್ತೇನಾಗ್ತಾ ಇದೆ ಅಂತ ಹೇಳಿ ಭಾರತ ಇಷ್ಟು ವರ್ಷಗಳು ಸ್ವತಂತ್ರವನ್ನು ಪಡ್ಕೊಂಡ್ಮೇಲೂ ಅನೇಕ ಲೋಪದೋಷಗಳನ್ನು ನಾವು ಕಾಣ್ತಾ ಇದ್ದೀವಿ ನಮ್ಮಲ್ಲೇ ನಾವು ಲೋಪದೋಷಗಳನ್ನು ಕಾಣ್ತಾ ಇದ್ದೀವಿ ಏನಾಗಿದೆ ಅಂತ ಹೇಳಿ ಬ್ರಿಟಿಷರು ಇಲ್ಲಿಂದ ಹೊರಟು ಹೋದ್ಮೇಲೆ ನಮ್ಮಲ್ಲಿ ಭ್ರಷ್ಟಾಚಾರ ಅಂತಕ್ಕಂಥದ್ದು ಎಲ್ಲಾ ಕಡೆಗೂ ತಾಂಡವಾಡ್ತಾ ಇದೆ ಅನ್ಯಾಯ ಅಂತಕ್ಕಂಥ ತಾಂಡವಾಡ್ತಾ ಇದೆ ಸ್ವತಂತ್ರ ಅಂತಕ್ಕಂಥ ಪದಕ್ಕೆ ಅರ್ಥ ಯಾವಾಗ ಅದಕ್ಕೆ ಸೂಕ್ತವಾಗಿ ನಮಗೆ ಸಿಗತ್ತೆ ಅಂತ ಹೇಳಿದ್ರೆ ಎಲ್ಲರಿಗೂ ಸಮಬಾಳು ಸಮಪಾಲು ಇದು ಬರಬೇಕು ಇಲ್ಲಿ ಮೇಲು ಕೀಳು ಅಂತಕ್ಕಂಥದ್ದನ್ನ ಹೊರಟೋಗಿ ಬಿಡಬೇಕು ಬಡವರು ಉದ್ಧಾರ ಆಗ್ಬೇಕು ಅಂದಾಗ ಮಾತ್ರ ದೇಶಕ್ಕೆ ಸ್ವತಂತ್ರ ಸಿಕ್ಕಿದೆ ಅಂತ ಅರ್ಥ ಇದೆ ಇಲ್ಲಿ ಏನಾಗಿದೆ ಸ್ವತಂತ್ರ ಕೆಲವೇ ವ್ಯಕ್ತಿಗಳ ಕೈಯಲ್ಲಿದೆ ಅದರಲ್ಲೂ ರಾಜಕಾರಣಿಗಳು ಸ್ವತಂತ್ರವನ್ನ ಚೆನ್ನಾಗಿ ಉಪಯೋಗ ಮಾಡ್ಕೊತಿದ್ದಾರೆ ಆದ್ದರಿಂದ ಅದು ಸ್ವತಂತ್ರ ಅಲ್ಲ ನಿಜವಾದ ಸ್ವತಂತ್ರ ಅಂತ ಹೇಳಿದ್ರೆ ನಾವು ಅಂತ ಹೇಳಿದ್ರೆ ಬಡವರು ಉದ್ಧಾರ ಆಗ್ಬೇಕು ಬಡವರು ಮುಂದೆ ಬರಬೇಕು ನಾವೆಲ್ಲರೂ ಒಂದೇ ಅಂತಕ್ಕಂಥ ಮನೋಭಾವನೆ ಬರಬೇಕು ಅದು ನಿಜವಾದ ಸ್ವತಂತ್ರ ಆದ್ದರಿಂದ ಅವಾಗ ದೇಶಕ್ಕೆ ಸ್ವತಂತ್ರ ಸಿಕ್ಕಂಗಾಗುತ್ತೆ ಇವತ್ತು ನಾವು ಭಾರತೀಯರಾಗಿರ್ತಕ್ಕಂಥ ನಾವು ತಲೆ ಎತ್ತಿ ನಡಿಬೇಕು ಎಲ್ಲಾ ಧರ್ಮದವರು ದೇವಸ್ಥಾನಗಳಿಗೆ ಹೋದಾಗ ಮಸೀದಿಗಳಿಗೆ ಹೋದಾಗ ಚರ್ಚಿಗೆ ಹೋದಾಗ ತಲೆ ಬಗ್ಗಿಸಿ ನಮಸ್ಕಾರ ಮಾಡ್ತಾರೆ ಆದ್ರೆ ಈ ಒಂದು ತ್ರಿವರ್ಣ ಧ್ವಜಕ್ಕೆ ನಾವು ತಲೆ ಎತ್ತಿ ನಮಸ್ಕಾರ ಮಾಡ್ತೀವಿ ತಲೆ ಎತ್ತಿ ಗೌರವವನ್ನು ಕೊಡ್ತೀವಿ ಇದರ ಅರ್ಥ ಯಾರಿಗೂ ಜಗ್ಗದೆ ಬಗ್ಗದೆ ಕುಗ್ಗದೆ ನಾವು ಮುನ್ನಡೀತಾ ಇರಬೇಕು ಅಂತಕ್ಕಂಥದ್ದು ಭಾರತೀಯರಿಗೆ ಸ್ವತಂತ್ರ ಸಿಕ್ಕಿದೆ ಆದ್ದರಿಂದ ನಾವು ತಲೆ ಎತ್ತಿ ನಡಿಬೇಕು ಯಾರಿಗೂ ನಾವೇನಾಗಬಾರ್ದು ತಲೆ ದಗ್ಗಿಸಬಾರ್ದು ಅಂತಕ್ಕಂಥದ್ದನ್ನ ಇದರ ಅರ್ಥ ಆದ್ದರಿಂದ ಭಾರತೀಯ ಮಕ್ಕಳಾದ ಭಾರತೀಯ ಭಾರತ ಮಾತೆಯ ಮಕ್ಕಳಾದ ನಾವು ಯಾರಿಗೂ ಸೋಲದೆ ತಲೆ ಎತ್ತಿ ನಡಿಬೇಕು ಅಂತಕ್ಕಂಥದ್ದ ಒಂದು ಸಂದೇಶವನ್ನ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಅಂಗವಾಗಿ ನಾವು ತೋರಿಸ್ತಾ ಹೋಗ್ತೀವಿ ಅದನ್ನು ತಿಳಿಸ್ತಾ ಹೋಗ್ತೀವಿ ಅಷ್ಟೇ ಅಲ್ಲ ಮಕ್ಕಳಿಗೆ ಇವತ್ತು ನಾವು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಇತಿಹಾಸವನ್ನ ತಿಳಿಸ್ಕೊಡ್ಬೇಕು ಮತ್ತೆ ಎಲ್ಲ ಮನೆಗಳಲ್ಲಿ ತಿರಂಗ ಧ್ವಜವನ್ನ ತ್ರಿವರ್ಣ ಧ್ವಜವನ್ನ ಹಾರಿಸಬೇಕು ಇವತ್ತು ಎಲ್ಲರ ಮನೆಯ ಮೇಲೆ ತ್ರಿವರ್ಣ ಧ್ವಜವನ್ನ ಆರೋಹಣ ಮಾಡಬೇಕು ನಮ್ಮ ಮನಸ್ಸಿನಲ್ಲಿ ಭಾರತ ಮಾತೆಯನ್ನ ನೆನೆಸಿಕೊಳ್ಬೇಕು ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಜೈ ಹಿಂದ್.